ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಎಡಬಿಡಂಗಿ ಸರ್ಕಾರ, ಏನು ತಯಾರಿನೇ ಇಲ್ಲ ಇವರಿಗೆ. ಆ ಗ್ಯಾರಂಟಿ ಅಂತ ಮಾಡಿದ್ರು, ಆ ಗ್ಯಾರಂಟಿಗೂ ತಯಾರಿ ಇಲ್ಲ. ನಮ್ಮ ಸರ್ಕಾರ ಬಂದ 24 ಗಂಟೆಯಲ್ಲಿ 5 ಗ್ಯಾರಂಟಿ ಜಾರಿಗೆ ಮಾಡ್ತೀನಿ ಅಂದ್ರು, ಏನು ತಯಾರಿ ಇಲ್ಲ ಇವರಿಗೆ. ಮನ್ಸಿಗೆ ಬಂದಾಗ ಒಂದೊಂದು ಗ್ಯಾರಂಟಿ 3 ತಿಂಗಳು 6 ತಿಂಗಳು 8 ತಿಂಗಳು ಆದ್ಮೇಲೆ ಒಂದೊಂದು ಗ್ಯಾರಂಟಿಗಳನ್ನ ಮಾಡಿದ್ದಾರೆ. ಈಗ ಬರಗಾಲ ಗೊತ್ತಿದೆ, ಅವರ ಅಚಾತುರ್ಯದಿಂದ, ಕಾಂಗ್ರೆಸ್ ಸರ್ಕಾರದ ಬೇಜವಾಬ್ದಾರಿಯಿಂದ KRS ಅಲ್ಲಿದ್ದಂತ ನೀರು, ನಮ್ಮ ನೀರನ್ನ ತಮಿಳುನಾಡಿಗೆ ಬಿಟ್ಕೊಟ್ಬಿಟ್ರು, ಬಿಟ್ಕೊಡ್ಬಾರ್ದಾಗಿತ್ತು. ಇವತ್ತು ಬೆಂಗಳೂರಲ್ಲಿ ಮತ್ತು ಮಂಡ್ಯ, ಮೈಸೂರು ಈ ಭಾಗಗಳಲ್ಲಿ ಏನಾದರೂ ಇವತ್ತು ನೀರಿಗೆ ಹಾಹಾಕಾರ ಬಂದಿದ್ರೆ ಅದಕ್ಕೆ ನೇರ ಕಾರಣ ಕಾಂಗ್ರೆಸ್ಸಿನ ದುರಾಡಳಿತ. ಕಾಂಗ್ರೆಸ್ ಅವರು 5 TMCಗೂ ಹೆಚ್ಚು ನೀರನ್ನ ಇವತ್ತು ತಮಿಳುನಾಡಿಗೆ ಬಿಟ್ಟಿರೋದ್ರಿಂದ ನಮ್ಮ KRS ಇವತ್ತು ನೀರಿಲ್ಲದೆ ಹಾಹಾಕಾರ ಬತ್ತಿ ಹೋಗ್ತಾ ಇದ್ದೇನೆ. KRS ಇನ್ನು ನಮಗೆ 3-4 ತಿಂಗಳು ಬೇಸಿಗೆ ಇರುತ್ತೆ. ಈಗಲೇ ಇಷ್ಟೊಂದು ಆಕಾರ ಇದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಏನಾಗ್ಬೋದು? ಇದನ್ನ ಸಮರ್ಥವಾಗಿ ಮಂಡಿಸಬೇಕಾಯಿತು. ಬೆಂಗಳೂರಿನ ಸಮಸ್ಯೆ, ಮಂಡ್ಯ ಸಮಸ್ಯೆ ಎಲ್ಲ ಮಂಡಿಸೋದ್ರಲ್ಲಿ ವಿಫಲರಾಗಿದ್ದಾರೆ. ಇಲ್ಲಿ ರಾಜಕೀಯ ಮಾಡಿಕೊಂಡು ಇಲ್ಲಿ ಅವರು ಬೇಳೆ ಬೇಯಿಸ್ಕೊಂತ ಇದ್ದಾರೆ. ಅವರ ವೈಫಲ್ಯದಿಂದ ಇವತ್ತು ಬೆಂಗಳೂರು ಮತ್ತು ಮಂಡ್ಯ ಈ ಭಾಗದಲ್ಲಿ ನೀರಿನ ಹಾಹಾಕಾರ ಬಂದಿದ್ರೆ ಅದಕ್ಕೆ ನೇರ ಕಾರಣ ಕಾಂಗ್ರೆಸ್ ಅವರು, ಮತ್ತು ಏನು ತಯಾರಿನೂ ಮಾಡ್ತಾ ಇಲ್ಲ. ಬರೀ ಟ್ಯಾಂಕರ್ಗೆ ರೇಟ್ ಫಿಕ್ಸ್ ಮಾಡಿದ್ದೀನಿ ಅನ್ನೋದ್ರ ಒಳಗಡೆ ಇದ್ದಾರೆ ಹೊರತು ಅದಕ್ಕೇನು ತಯಾರಿ ಇಲ್ಲ. ವಾರ್ಡ್ ಮಟ್ಟದಲ್ಲಿ ಸಭೆಗಳನ್ನ ಮಾಡಬೇಕಾಯಿತು, ಏನೂ ಇಲ್ಲ, ಸಭೆನೂ ಮಾಡಿಲ್ಲ, ಏನೂ ಇಲ್ಲ. ನೀರಿಗೇನು ಸಮಸ್ಯೆ ಇದೆ? ನಾವು ಕೋವಿಡ್ ಬಂದಾಗ ಯಾವ ರೀತಿ ಕ್ರಮಗಳನ್ನ ತೆಗೆದುಕೊಳ್ಳಿ, ಮೆಡಿಸಿನ್ ಕೊಡುವಂಥದ್ದಲ್ಲಿ, ಆಸ್ಪತ್ರೆಗಳಿರಲಿ, ಆಕ್ಸಿಜನ್ ಸಿಲಿಂಡರ್ ಇರಲಿ, ಇವೆಲ್ಲ ಎಷ್ಟು ನೀಟಾಗಿ ನಾವು ಮಾಡಿದ್ರಿ. ಇಡೀ ಪ್ರಪಂಚನೇ ತತ್ತರಿಸುವಂತ ಸಂದರ್ಭದಲ್ಲಿ ನಾವು ಸಮರ್ಥವಾಗಿ ನಿಭಾಯಿಸಿದ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ. ಆದರೆ ಈ ಬರಗಾಲಕ್ಕೆ ಏನು ತಯಾರಿನೇ ಇಲ್ಲ. ಬರಗಾಲಕ್ಕೆ ಹಣನೂ ಬಿಡುಗಡೆ ಮಾಡಿಲ್ಲ. ಮಾತಾದ್ರೆ ಕೇಂದ್ರ ಸರ್ಕಾರ ಹೇಳ್ತಾರೆ, ನಿಮ್ಗೆ ನಾಚಿಕೆ ಆಗ್ಬೇಕ್ರಿ ಕೇಂದ್ರ ಸರ್ಕಾರದ ಮೇಲೆ, ಯಾಕೆ ಹೇಳ್ತೀರಾ? ನಮ್ಮ ಸರ್ಕಾರ ಇತ್ತಲ್ಲ, ಓ ಸರಿ ಫ್ಲಡ್ ಬಂದಾಗ ನಾವ್ ಹೆಂಗ್ ಕೊಟ್ರಿ ದುಡ್ಡು? ನಮ್ಮ ಕೈಯಿಂದ ಹಣ, ನಮ್ಮ ಸರ್ಕಾರದ ಖಜಾನೆಯಲ್ಲಿ ಇದ್ದ ಹಣವನ್ನ ರೈತರು ಕೊಟ್ರಿ. ನಾವು ಡಿಸೆಂಬರ್ ಕೊಟ್ರಿ, ಅವರು ಮಾರ್ಚ್ ಅಲ್ಲಿ ನಮ್ಗೆ ಹಣವನ್ನ ವಾಪಸ್ ಕೊಟ್ರು ಕೇಂದ್ರ ಸರ್ಕಾರ. ಏನ್ ಬರಗಾಲ ಏನು ಕರ್ನಾಟಕದಲ್ಲಿ ಒಂದೇ ಕಡೆ ಇಲ್ಲ, ಎಲ್ಲ ಕಡೆನೂ ಬರಗಾಲ ಇದೆ. ಇಡೀ ದೇಶದಲ್ಲಿ ಬರಗಾಲ ಒಂದು 10-12 ರಾಜ್ಯಗಳಲ್ಲಿದೆ. ಅದನ್ನ ಬಿಡುಗಡೆ ಮಾಡ್ತಾರೆ ಕೇಂದ್ರ ಸರ್ಕಾರದ ಅವರದೇ ನೀತಿ. ಕಾಂಗ್ರೆಸ್ ಸರ್ಕಾರ ಇರಲಿ, BJP ಸರ್ಕಾರ ಇರಲಿ, ಕೇಂದ್ರದಲ್ಲಿ ಇದ್ದಾಗ ಅವ್ರದ ಮಾನದಂಡನೇ ಬೇರೆ, ನಮ್ಮ ಮಾನದಂಡನೇ ಬೇರೆ. ಅವ್ರು ಯಾವಾಗ ಬಿಡುಗಡೆ ಮಾಡಬೇಕು ಅದನ್ನು ಮಾಡ್ತಾರೆ ಅವರು. ಆದ್ರೆ ನಿಮ್ಮ ಖಜಾನೆ ಖಾಲಿ ಆಗಿರೋದ್ರಿಂದ ನಿಮ್ಮ ಬೇಜವಾಬ್ದಾರಿ ಫೈನಾನ್ಸ್ ಸ್ಥಿತಿ ಇವತ್ತು ರಾಜ್ಯ ಪಾತಾಳಕ್ಕೆ ಇಳಿದೋಗಿದೆ, ಪಾತಾಳಕ್ಕೆ ಇಳಿದೋಗಿದೆ. ಮೊದಲ ಬಾರಿಗೆ ಕೋವಿಡ್ ಬಿಟ್ರೆ ಮೊದಲ ಬಾರಿಗೆ ನಾವು ಮೈನಸ್ ಹೋಗ್ತಾ ಇದ್ವಿ ಬಜೆಟ್ ಅಲ್ಲಿ, ನಾವು ಪಾತಾಳಕ್ಕೆ ಇಳಿತಾ ಇದ್ವಿ. ಮೊನ್ನೆನೂ ಕೂಡ ಅಧಿವೇಶನದಲ್ಲಿ ನಾನು ಮಾತಾಡಿದೆ, ನಮಗೆ ಈಗ ಸಾಲ ತಗೊಳಕ್ಕೂ ಆಗ್ತಾ ಇಲ್ಲ, ಯಾಕಂದ್ರೆ ಸಾಲದ ರೀಚ್ ದಾಟ್ಬಿಟ್ಟಿದ್ರು. 1,05 ಕೋಟಿಗೆ ನಾವು ರೀಚ್ ಹೋಗಿದ್ವಿ. ಅದಕ್ಕೆ ಮುಖ್ಯಮಂತ್ರಿಗೆ ಶಬಾಷ್ಗಿರಿ ಕೊಡಬೇಕು, 1,00,000 ದಾಟಿಸಿದ್ದಾರೆ ಅಂತ. ಎರಡನೇದು, ನಾವು ಟ್ಯಾಕ್ಸ್ಗಳನ್ನು ಹಾಕಕ್ಕೆ ಇನ್ಯಾವುದು ದಾರಿ ಇಲ್ಲ, ಎಲ್ಲ ಟ್ಯಾಕ್ಸು ಹಾಕ್ಬಿಟ್ಟಿದ್ವಿ. ಇನ್ನು ಸಿಕ್ಕಿರೋರು ಕುಡುಕರು ಅಷ್ಟೇ, ಕುಡಿಯೋರ ಮೇಲೇನೆ ಹಾಕೋದಂಥದ್ದು, ಅನ್ಯಾಯ ಮಾಡೋದು ಅವ್ರ ಮೇಲೇನೆ ಆಗೋಕ್ಕಂತ ಅವ್ರ ಮೇಲೆ ಪದೇ ಪದೇ ಜಾಸ್ತಿ ಮಾಡ್ತಾ ಇದ್ದಾರೆ. ಕುಡಿಯೋರ ಬಗ್ಗೆ ಜಾಸ್ತಿ ತೆರಿಗೆಗಳನ್ನು ಹಾಕಿ ಅವರ ತಲೆ ಮೇಲೂ ಚಪ್ಪಡಿ ಎಳಿತಾ ಇದ್ದೀರ. ಇನ್ನೆಲ್ಲಿ ಟ್ಯಾಕ್ಸ್ ಹಾಕೋಕ್ಕೆ ನಿಮ್ಗೆ ಎಲ್ಲಿ ದಾರಿ ಇದೆ? ಎಲ್ಲೂ ದಾರಿ ಇಲ್ಲ. ಇನ್ನು ಸಾಲ ಮಾಡೋದು ಒಂದೇ ಇರೋದು, ಸಾಲ ಮಾಡಿ ತುಪ್ಪ ತಿನ್ನು ಅನ್ನೋ ಸ್ಟೇಜ್ಗೆ ಹೋಗಿದ್ದಾರೆ. ನನಗನ್ಸುತ್ತೆ ಇವಾಗ ರೆವಿನ್ಯೂ ಕಲೆಕ್ಷನ್ ಅವ್ರದ್ದು, ರೆವಿನ್ಯೂ ಕಲೆಕ್ಷನ್ ಅವರೇನು ಕೊಟ್ಟಿದ್ದಾರೆ, ಆ 28,000ಕ್ಕೂ ಹೆಚ್ಚು ರೆವಿನ್ಯೂ ಕಲೆಕ್ಷನ್ ಜಾಸ್ತಿ ಮಾಡ್ತೀರಿ ಅಂತ, ಅದಾಗದೇ ಇಲ್ಲ. ಯಾಕಂದ್ರೆ ಹೋದ ಸರಿ ಇವ್ರು ಹೇಳಿದ್ದೆ ಸುಮಾರು 10,000 ಕೋಟಿಗೂ ಹೆಚ್ಚು ಹಣ ಕಲೆಕ್ಟೇ ಮಾಡಲಿಲ್ಲ, ಇವರು ಕಲೆಕ್ಟ್ ಮಾಡೋಕ್ಕಾಗಿಲ್ಲ ಇವ್ರ ಕೈಲಿ. ಹೋದ ಸರಿನೇ ಆಗಿಲ್ಲ ಅಂದ್ರೆ ಈ ಸರಿ ಹೆಂಗೆ ಮಾಡ್ತಾರೆ? ಬರಗಾಲದಲ್ಲಿ, ಈ ಬರಗಾಲದಲ್ಲಿ ಈ ನೀರಿಗೆ ಹಾಹಾಕಾರ, ಇದರಲ್ಲಿ ಟ್ಯಾಕ್ಸ್ ಹೆಂಗೆ ಕಲೆಕ್ಷನ್ ಆಗ್ತದೆ? ಆಗ ಸಾಧ್ಯನೇ ಇಲ್ಲ. ಈ ಸರಿನೂ ಇನ್ನೂ ಡಿಫಿಷಿಯೇಟ್ ಆಗ್ತದೆ ಅವ್ರದ್ದು, ಅದರಿಂದ ಇನ್ನೂ ಜಾಸ್ತಿ ಸಾಲ ಮಾಡ್ತಾರೆ. ಇವೊಂದ್ ಕಡೆ ರಾಜ್ಯ ಸರ್ಕಾರ ಇದು ಆರ್ಥಿಕ ಪರಿಸ್ಥಿತಿಯನ್ನ ಸರಿಯಾಗಿ ನಿಭಾಯಿಸದೆ ಫೇಲ್ಯೂರ್ ಆಗಿದೆ. ಇವತ್ತು ಬರಗಾಲದಲ್ಲಿ ಹಣ ಬಿಡುಗಡೆ ಮಾಡಕ್ ಹೋಗ್ತಾ ಇಲ್ಲ, ಕುಡಿಯೋ ನೀರಿಗೆ ಏನ್ ಬಿಡುಗಡೆ ಮಾಡಿದ್ದಾರೆ ಅವ್ರಿಗೆ? ಜನಗಳಿಗೆ ಅರ್ಥ ಆಗಲ್ಲ ಅಂದ್ಬಿಟ್ರು ಜನಕ್ಕೆ, ಪಾಪ ಕೆಲವು ವಿಚಾರ ಗೊತ್ತಿಲ್ಲ. PD ಅಕೌಂಟ್ ಅಲ್ಲಿ 700 ಕೋಟಿ ಇದೆ ಅಂತಾರೆ, ಅಂದ್ರೆ DCಗಳ ಹತ್ರ ಇರೋ ಅಕೌಂಟ್, ಎಲ್ಲಾ DCಗಳ ಹತ್ರ ಅದು ರಿಸರ್ವ್ ಫಂಡ್, ಅದು
ಅದರಲ್ಲಿ ನೀವು ಹೊಸ ಬೋರ್ವೆಲ್ಗಳನ್ನು ಕೊರೆಯಕ್ಕೆ ಅಧಿಕಾರ ಇಲ್ಲ, ಹೊಸ ಬೋರ್ಗಳು ಆಗಕ್ಕೆ ಅಧಿಕಾರ ಇಲ್ಲ, ಅದರಲ್ಲಿ ಮೇವು ಖರೀದಿ ಮಾಡಕ್ಕೂ ಅಧಿಕಾರ ಇಲ್ಲ, ಅದರಲ್ಲಿ ನೀವೇನಿದ್ರೂ ರೀಡ್ರಿಲ್ ಮಾಡ ಅದನ್ನ ತಗೊಂಡು ಏನ್ ಮಾಡಕ್ಕಾಗ್ತೈತೆ? ಸುಮ್ಮನೆ ಯಾರಾದರೂ ಕೇಳಿದಾಗ ಮಾಧ್ಯಮದ ಮುಂದೆ ಜನಗಳಿಗೆ ಹೇಳ್ಬಿಡೋದು ಬೇಕಾದಷ್ಟು ಇದೆ ಅಂತ, ಅದು ಖರ್ಚು ಮಾಡಕ್ ಆಗದೇ ಇಲ್ಲ, ಅದು ರಿಸರ್ವ್ ಫಂಡ್, ಅದು ಅದನ್ನ ಬೋರ್ವೆಲ್ಲು ಮತ್ತು ಪೈಪ್ ಲೈನ್ ಹಾಕಕ್ ಮಾತ್ರ ಯೂಸ್ ಮಾಡ್ಬೇಕಷ್ಟೇ, ಬೇರೆದಕ್ಕೆ ಯೂಸ್ ಮಾಡಕ್ಕಾಗಲ್ಲ. ಹೊಸ ಬೋರ್ವೆಲ್ ನೀವು ಎಲ್ಲಿ ಕೊಟ್ಟಿದ್ದೀರಾ? ತಮಿಳ್ನಾಡು ಸ್ಟಾಲಿನ್ಗೆ ನಿಮ್ಮ ದೋಸ್ತಿ ಮೇಲೆ ಫ್ರೆಂಡ್ಶಿಪ್ ಮೇಲೆ ನೀರ್ ಬಿಟ್ಬಿಟ್ಟಿದ್ದೀರಾ? ಎಲ್ಲಿಂದ ಬರುತ್ತೆ KRS ಇಂದ ನೀರ್? ಎಲ್ಲಿ ಬರುತ್ತೆ ನಿಮಗೆ? ಸ್ಟೋರೇಜ್ ಬೇರೆ ಇದೆ, ಅಲ್ಲಿ ಸ್ಟೋರೇಜ್ ವಾಟರ್ ಇರಬೇಕು, ಯಾಕಂದ್ರೆ ಅಲ್ಲಿರುವಂತ ಜಲಚರಗಳಿಗೆ ಇರಲೇಬೇಕು ಅದು ಮೇಂಟೆನೆನ್ಸ್, ಅದು NGT ಆರ್ಡರ್ ಪ್ರಕಾರ. ಎಲ್ಲಿಂದ ಬರುತ್ತೆ ನೀರು ನಿಮಗೆ? ಏನ ಬೇರೆ ದೇಶದಿಂದ ಬೇರೆ ರಾಜ್ಯದಿಂದ ತರ್ಸಕ್ ಆಗ್ತದ? ಅಲ್ಲೂ ಬರಗಾಲ ಇದೆ ಪಕ್ಕದಲ್ಲೂ ಕೂಡ. ಅದರಿಂದ ಇವರು ಸರಿಯಾಗಿ ಸರ್ಕಾರ ಒಂದು ಸರ್ಕಾರ ಆಗಿ ಸರಿಯಾಗಿ ನಿಭಾಯಿಸಕ್ಕೆ ಆಗಿಲ್ಲ. ಫಸ್ಟು ಈ ಸರ್ಕಾರ ಪಾಪರ್ ಔಟ್ ಇದೆ, ಇವ್ರ ಹತ್ರ ಹಣ ಇಲ್ಲ. ನಾವು ಗ್ಯಾರಂಟಿಗೆ ಹಣ ಕೊಡಬೇಡ ಅಂತ ಅಲ್ಲ, ನಾವು 5 ಗ್ಯಾರಂಟಿ ಕೊಟ್ಟಿದ್ದಾರೆ, ಇನ್ನಿಪ್ಪತ್ತು ಕೊಡಿ ಗ್ಯಾರಂಟಿ, ಇನ್ನಿಪ್ಪತ್ತು ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿ, ನಮ್ದೇನು ತಕರಾಲಿಲ್ಲ ನಿಮ್ ಗ್ಯಾರಂಟಿಗಳು. ಆದ್ರೆ ಕುಡಿಯೋ ನೀರಿಗೆ ಹಣ ಕೊಡಿ, ರೈತರಿಗೆ ಪರಿಹಾರ ಕೊಡಿ. ಗುಳೆ ಹೋಗ್ತಾ ಇದಾರೆ, ನಾನು ಮೊನ್ನೆ ಹೋಗಿದ್ದೆ ಗುಲ್ಬರ್ಗಾದಲ್ಲಿ ಹೋದಾಗ ಗುಳೆ ಹೊಟ್ಟಿದ್ದಾರೆ, ಇಡೀ ಊರೂರೇ ಖಾಲಿ, ಎಲ್ಲ ಬೀಗ ಹಾಕೊಂಡಿದ್ದಾರೆ, 70-80 ವರ್ಷ ವಯಸ್ಸಾಗಿರೋರು ಮಾತ್ರ ಇದಾರೆ. ಹಂಗಾರೆ ನೀವು ಹೇಳಿದ್ರಲ್ಲ ನಾವು ಗ್ಯಾರಂಟಿ ಕೊಟ್ಬಿಟ್ಟಿದ್ದೀರಿ, 5 ಗ್ಯಾರಂಟಿ ಸಮೃದ್ಧ ಅಡ್ವರ್ಟೈಸ್ಮೆಂಟ್ ಅಲ್ಲ ಏನೋ ಸಮೃದ್ಧಿಯಾಗಿದ್ದಾರೆ ಅಂತ, ಜನ ಸಮೃದ್ಧಿಯಾಗಿದ್ದಾರಂತೆ, ಯಥೇಚ್ಛವಾಗಿ ಇದೆ ಅಂತ. ಯಾಕೆ ಹೋಗಿದ್ದಾರೆ ಹಂಗಾರೆ? ನಿಮ್ಮ ಗ್ಯಾರಂಟಿ ಸಕ್ಸಸ್ ಆಗಿದ್ರೆ ಯಾಕೆ ಹೋಗಿದ್ದಾರೆ ಅವರು? ಗುಳೆ ಯಾಕೆ ಹೋಗ್ತಾರೆ? ಏನೋ ಅವ್ರು ಬೇಜಾರಕ್ಕೆ ಹೋಗಿ ಪಿಕ್ನಿಕ್ ಹೋಗ್ತಾವ್ರ ಅವರು, ಕಷ್ಟಕ್ಕೋಸ್ಕರ ಹೋಗ್ತಾ ಇರೋದು. ಅವ್ರು ಹೋಗ್ಲಿ ಹಂಗಾರೆ, ಪತ್ರಿಕೆ ಮೇಲೆ ಎಲ್ಲರ ಮೇಲೆ ಒಂದು ಕೇಸ್ ಹಾಕ್ಬಿಡ್ಲಿ. ಮುಖ್ಯಮಂತ್ರಿ ಪದವಿ ಅಲ್ಲ, ಉಪಮುಖ್ಯಮಂತ್ರಿನೂ ಮಾಡಲ್ಲ ನೋಡಿ, ಬೇಕಾದ್ರೆ ಉಪಮುಖ್ಯಮಂತ್ರಿನೂ ಮಾಡಲ್ಲ. ಪಾಪ ಯಾರು ಸತೀಶ್ ಜಾರಕಿಹೊಳಿ, ಅವರು ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ದಾರೆ, ಪರಮೇಶ್ವರ್ ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ದಾರೆ, ಮಾಡಲ್ಲ ಅವ್ರನ್ನ. CM ಬೇಡ ರೀ, ಡೆಪ್ಟಿ CM ಮಾಡ್ಲಿ ಅವ್ರನ್ನ, ಮಾಡಲ್ಲ, 100% ಮಾಡಲ್ಲ. ಕಾಂಗ್ರೆಸ್ ಹಿಂಗೆ ಮಾದೇವಪ್ಪ ಏನ್ ಹೇಳಿದ್ದಾರೆ ಅದನ್ನ ಸತ್ಯವನ್ನೇ ಹೇಳಿದ್ದಾರೆ ಅವರು. ಅದೇನು ಅಗ್ರಿಮೆಂಟ್ ಆಗಿದೆಯೋ ಅದು ಗೊತ್ತಿಲ್ಲ. ಸಿದ್ದರಾಮಯ್ಯನವ್ರ ಮಗ ನೋಡಿದ್ರೆ 5 ವರ್ಷ ಅವರೇ ಮುಖ್ಯಮಂತ್ರಿ ಅಂತಾರೆ. ಸಿದ್ದರಾಮಯ್ಯನವ್ರ ಮಗ ಸರ್ಟಿಫಿಕೇಟ್ ಕೊಡ್ತಾರೆ, 5 ವರ್ಷ ಅವರೇ ಮುಂದೆ, ಅವರೇ ಕಾಂಗ್ರೆಸ್ಸಿನ ಹೈಕಮಾಂಡ್. ಅವರು ಹೇಳ್ತಾರೆ ಇಲ್ಲಿ DK ಶಿವಕುಮಾರ್ ಅವರು ವಿಧಾನಸಭೆ ಅಧಿವೇಶನದಲ್ಲಿ ಹೇಳ್ತಾರೆ, ಮುಂದಿನ ಬಜೆಟ್ ಅನ್ನ ಕಾಂಗ್ರೆಸ್ ಪಾರ್ಟಿಯ ಮುಖ್ಯಮಂತ್ರಿ ಮಾಡ್ತಾರೆ ಅಂತ. ಸಿದ್ದರಾಮಯ್ಯ ಮಾಡ್ತಾರೆ ಅಂತ ಎಲ್ಲೂ ಹೇಳಿಲ್ಲ ಅವರು. ಅದರಿಂದ ಈ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಎಲ್ಲನೂ ಕೂಡ ಕಾಂಗ್ರೆಸ್ ಅಲ್ಲಿ ಒಂದು ರೀತಿ ಗೊಂದಲ ಗೋಜು ಎಲ್ಲ ಆಗಿದೆ, ಅರಾಜು ಆಗಿದೆ. ಬೇರೆ ಮಂತ್ರಿಗಳದೆಲ್ಲ ಮಾನ ಮರ್ಯಾದೆ ಅರಾಜು, ಅವ್ರ ಪಾರ್ಟಿಯವರೇ ಹಾಕೊಂಡಿದ್ದಾರೆ, ನಾವಲ್ಲ ಹಾಕಿರೋದು, ಅವ್ರ ಪಾರ್ಟಿಯವರೇ ಹಾಕೊಂಡಿದ್ದಾರೆ. ಅದರಿಂದ ಕಾಂಗ್ರೆಸ್ ಗುರಿ ಇಲ್ಲದ ಸರ್ಕಾರ ಇದೆ. ಜನಕ್ಕೆ ಮೋದಿ ಬಗ್ಗೆ ವಿಶ್ವಾಸ ಇದೆ, ಮೋದಿಯವರು ಈ ದೇಶದ ಪ್ರಧಾನಿ ಆಗಬೇಕು ಅನ್ನೋದು ಎಲ್ಲಾ ಸರ್ವೆನಲ್ಲೂ ಬಂದಿರುವಂತದ್ದು ಜನರ ಅಭಿಪ್ರಾಯ. ಮೋದಿಯ ಗ್ಯಾರಂಟಿ ಒಂದೇ ಈ ದೇಶದಲ್ಲಿ, ಕರೆಕ್ಟ್ ಗ್ಯಾರಂಟಿ. ಈ ಗ್ಯಾರಂಟಿಗಳೆಲ್ಲ ನೀರಿನ ಮೇಲೆ ಗುಳ್ಳೆ ಇದ್ದಂಗ ಅಷ್ಟೇ, ಯಾವಾಗ ಬಿದ್ದೋತೋ ಯಾವಾಗ ಹೋಗ್ತದೆ. ಬಂದ್ರೆ ತಾನೆ ಗ್ಯಾರಂಟಿ, ಅವ್ರ ಪಾರ್ಟಿನೇ ಗ್ಯಾರಂಟಿ ಇಲ್ಲ, ವಿರೋಧ ಪಕ್ಷ ಆಗಕ್ಕೂ ಗ್ಯಾರಂಟಿ ಇಲ್ಲ. ಅವರು ಒಂದು ಗ್ಯಾರಂಟಿಯನ್ನ ಟ್ರೈ ಮಾಡಬಹುದು ಅಷ್ಟೇ, ಒಂದು ಗ್ಯಾರಂಟಿಯನ್ನು ಟ್ರೈ ಮಾಡಬಹುದು. ಲೋಕಸಭೆಯಲ್ಲಿ ವಿರೋಧ ಪಕ್ಷ ಆಗುವಂತದಕ್ಕೆ ಟ್ರೈ ಮಾಡುವಂತ ಗ್ಯಾರಂಟಿಯನ್ನ ಕೊಡಬಹುದು ಅಷ್ಟೇ, ಅಷ್ಟು ಬಿಟ್ಟರೆ ಏನು ಗ್ಯಾರಂಟಿ ಯಾವುದೂ ಇಲ್ಲ. ಇಲ್ಲ, ನಮ್ದೊಂದು ಪ್ರಜಾಪ್ರಭುತ್ವ ಇರುವಂತದ್ದು ನಮ್ಮ ಪಾರ್ಟಿ, ನಮ್ದೇನು ಕಾಂಗ್ರೆಸ್ ಪಾರ್ಟಿ ಅಲ್ಲ, ನಮ್ದು ಪ್ರಜಾಪ್ರಭುತ್ವ ಇರುವಂತ ಪಾರ್ಟಿ. ನಮ್ಮ ಕೇಂದ್ರ ನಾಯಕರು ನಮ್ಮೆಲ್ಲ ಕರೆಸಿದ್ದಾರೆ, ಸುಮಾರು 4 ಗಂಟೆಗಳ ಕಾಲ 5 ಗಂಟೆಗಳ ಕಾಲ ಚರ್ಚೆ ಮಾಡಿದ್ದೀರಿ ಅಂತ ಹೇಳಿದ್ರು.
ಎಲ್ಲವೂ ಕೂಡ ಸುಸೂತ್ರವಾಗಿ ಆಗ್ತೈತೆ, ಆ ವಿಶ್ವಾಸ ನಮಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.